ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಫ್ರೈಯ್ಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿಯರು ಯಾವ ಹಣ್ಣನ್ನು ಸೇವಿಸಬಹುದು ಮತ್ತು ಯಾವ ಹಣ್ಣನ್ನು ಸೇವಿಸಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ನಾವು ಪ್ರತಿದಿನ ಎಷ್ಟು ಫ್ರೂಟನ್ನು ಸೇವಿಸಬೇಕು ಪ್ರೆಗ್ನೆನ್ಸಿಯಲ್ಲಿ ಆಮೇಲೆ ನಾವು ಇಡೀ ಫ್ರೂಟನ್ನೇ ತೊಗೊಂಡ್ರೆ ಒಳ್ಳೆಯದ ಅಥವಾ ಜ್ಯೂಸ್ ಮಾಡಿ ಕುಡಿದರೆ ಒಳ್ಳೆಯದಾ ಆಮೇಲೆ ಫ್ರೂಟ್ ತಗೊಳ್ಳೋ ಮುಂಚೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ಏನನ್ನು ನಾವು ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಈ ವಿಡಿಯೋವನ್ನು ಇವಾಗ ಶುರು ಮಾಡೋಣ ಸೊ ಮೊದಲೇದಾಗ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದಾ ಅಥವಾ ಇಡೀ ಫ್ರೂಟ್ ತಿಂದರೆ ಒಳ್ಳೆಯದಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ನೀವು ಇಡೀ ಫ್ರೂಟ್ ಅಂದರೆ ಜ್ಯೂಸ್ ಮಾಡದೆ ಹೀಗೇ ಚೆನ್ನಾಗಿ ವಾಶ್ ಮಾಡಿ ಹೀಗೇ ಇಡೀ ಫ್ರೂಟ್ ತಿಂದರೆ ಒಳ್ಳೆಯದು ಯಾಕೆಂದರೆ ನೀವು ಜ್ಯೂಸ್ ಮಾಡಿದಾಗ ಏನಾಗುತ್ತೆ ನೀವು ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿ ರುಬ್ಬಿದಾಗ ಕೆಲವೊಂದು ನ್ಯೂಟ್ರಿಷನ್ ಲಾಸ್ ಆಗುತ್ತೆ ಅಂದರೆ ಪೋಷಕಾಂಶಗಳು ಲೂಸ್ ಆಗುತ್ತೆ ಸೊ ಆದ ಕಾರಣ ನೀವು ಹೀಗೇ ಇಡೀ ಫ್ರೂಟ್ ತಿಂದರೇ ಒಳ್ಳೆಯದು ಬಟ್ ಅಪರೂಪಕ್ಕೆ ನಿಮಗೆ ಜ್ಯೂಸ್ ಕುಡಿಯುವಂಥ ಆಸೆಯಾದರೆ ಆವಾಗ ನೀವು ಜ್ಯೂಸ್ ಮಾಡಿ ಕುಡಿಬೋದು ಇಲ್ಲಾದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಹೀಗೇನೆ ಫ್ರೂಟನ್ನು ಕಟ್ ಮಾಡಿ ಹೀಗೇನೇ ತೊಗೊಂಡ್ರೆ ಹೆಚ್ಚು ಒಳ್ಳೆಯದು ಸೊ ಇದು ನಿಮಗೆ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ಇವಾಗ ಸೆಕೆಂಡ್ ಪಾಯಿಂಟ್ ಬಂದು ನೀವು ಫ್ರೂಟ್ ತಗೊಳ್ಳೋ ಮುಂಚೆ ಏನು ಮುಂಜಾಗ್ರತೆ ಕ್ರಮಗಳನ್ನು ಫಾಲೋ ಮಾಡಬೇಕು ಅಂದರೆ ಫಸ್ಟ್ ಆ ಫ್ರೂಟ್ ಫ್ರೆಶ್ ಆಗಿರಬೇಕು ಅಂದರೆ ಫ್ರೆಶ್ ಅಂದರೆ ತುಂಬ ಹಸಿ ಕೂಡ ಅಲ್ಲ ಅಂದರೆ ತುಂಬ ಕಾಯಿ ಕೂಡ ಅಲ್ಲ ಅಥವಾ ತುಂಬ ಹಣ್ಣು ಆಗಿ ಕೆಲವೊಂದು ಸಲ ಏನಾಗುತ್ತೆ ತುಂಬ ಹಣ್ಣಾಗಿ ಒಂಥರ ಹಾಗೆ ಆಗುತ್ತೆ ಸೊ ಆ ಥರದ್ದು ನೀವು ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಬಾರ್ದು ಕರೆಕ್ಟಾಗಿ ಹಣ್ಣಾಗಿರಬೇಕು ತುಂಬ ಜಾಸ್ತಿ ಕಾಯಿ ಕೂಡ ಅಲ್ಲ ಅಥವಾ ಜಾಸ್ತಿ ಹಣ್ಣಾಗಿ ಒಂಥರ ಸ್ಮೆಲ್ ಬಂದಾಗೆ ಕೂಡ ಅಲ್ಲ ಒಳ್ಳೆ ಹಣ್ಣಾಗಿರುವ ಫ್ರೂಟನ್ನೇ ನೀವು ತೊಗೊಳ್ಬೇಕು ಆಮೇಲೆ ನೀವು ಬೆಳಿಗ್ಗೆ ಕಟ್ ಮಾಡಿ ಅದನ್ನು ಹಾಗೇ ಇಟ್ಟು ಮತ್ತೆ ಸಂಜೆ ತಗೊಳ್ಳೋದಲ್ಲ ನಿಮಗೆ ಯಾವಾಗ ತಿಂತೀರೋ ನೋಡಿ ಆವಾಗನೇ ನೀವು ಕಟ್ ಮಾಡಿ ಆವಾಗನೇ ನೀವು ಫ್ರೆಶ್ ಆಗಿ ನೀವು ಫ್ರೂಟನ್ನು ಸೇವಿಸಬೇಕು ಸೊ ನಿಮಗೆ ಅರ್ಥ ಆಯ್ತು ಅಂತ ಫ್ರೆಶ್ ಫ್ರೂಟ್ ಮತ್ತು ಒಳ್ಳೆ ಹಣ್ಣಾಗಿರುವ ಫ್ರೂಟನ್ನೇ ನೀವು ತೊಗೊಳ್ಬೇಕು ಇನ್ನೊಂದು ನೀವು ಫ್ರೂಟ್ ತೊಗೊಳ್ಳೋ ಮುಂಚೆ ಚೆನ್ನಾಗಿ ವಾಶ್ ಮಾಡಬೇಕು ಯಾಕೆಂದರೆ ಕೆಲವೊಮ್ಮೆ ಕೆಲವೊಂದು ಏನೂ ಹೇಳಲಿಕ್ಕೆ ಆಗೋದಿಲ್ಲ ಬ್ಯಾಕ್ಟೀರಿಯಾಸ್ ಇರುತ್ತೆ ಕೆಲವೊಮ್ಮೆ ಕೆಲವೊಂದು ಫ್ರೂಟಲ್ಲಿ ಕೀಟನಾಶಕ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಆ ಕಾರಣ ನೀವು ಕರೆಕ್ಟಾಗಿ ವಾಶ್ ಮಾಡಬೇಕು ಇವಾಗ ನೀವು ಗ್ರೇಪ್ ಇದ್ದರೆ ಗ್ರೇಪ್ ಫ್ರೂಟ್ ದ್ರಾಕ್ಷಿ ಹಣ್ಣು ತಿಂತಾ ಇದ್ರೆ ನೀವು ಆವಾಗ ಏನು ಮಾಡ್ಬೋದು ಅಂದರೆ ಗ್ರೇಪ್ಸನ್ನು ಚೆನ್ನಾಗಿ ಎರಡರಿಂದ ಮೂರು ನೀರಿಂದ ನೀವು ಚೆನ್ನಾಗಿ ವಾಶ್ ಮಾಡಬೇಕು ಮತ್ತು ಗ್ರೇಪ್ಸ್ ಸ್ಪೆಷಲಿ ಗ್ರೇಪ್ಸ್ ತಿನ್ನುವಾಗ ನೀವು ಏನು ಮಾಡ್ಬೋದು ಅಂದರೆ ವಾಶ್ ಮಾಡೋ ಟೈಮಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರಿಗೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಕಿ ಅದರಲ್ಲಿ ಗ್ರೇಪ್ಸನ್ನು ಡಿಪ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೇನೆ ಇಡಬೇಕು ಉಪ್ಪು ನೀರಲ್ಲಿ ಆಮೇಲೆ ಗ್ರೇಪ್ಸನ್ನು ತೆಗೆದು ಮತ್ತೆ ಒಂದು ನೀರಲ್ಲಿ ವಾಶ್ ಮಾಡಿ ಆಮೇಲೆ ತಿಂದರೆ ಒಳ್ಳೆಯದು ಸ್ಪೆಷಲಿ ನಾನು ಗ್ರೇಪ್ಸಿಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ನೀವು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಮುಳುಗಿಸಿ ಆಮೇಲೆ ತೆಗೆದು ವಾಶ್ ಮಾಡಿ ತಿನ್ಬೋದು ಬೇರೆ ಫ್ರೂಟ್ ಕೂಡ ಹಾಗೇನೆ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ತಿನ್ನಲೇಬೇಕಾಗುತ್ತೆ ಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ನೀವು ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗತ್ತೆ ಹೈಜಿನಿಕ್ನ ಬಗ್ಗೆ ಫ್ರೂಟ್ ತಿನ್ನುವಾಗ ಸೊ ಮೂರನೇದು ಬಂದು ಮೇನ್ ಪಾಯಿಂಟ್ ಬಂದು ನಾವು ಪ್ರೆಗ್ನೆನ್ಸಿಯಲ್ಲಿ ಯಾವ ಫ್ರೂಟ್ ತಿನ್ಬೋದು ಮತ್ತು ಯಾವ ಫ್ರೂಟ್ ತಿನ್ನಬಾರ್ದು ಅಂತ ಇವಾಗ ನಾನು ನಿಮಗೆ ಹೇಳಬೇಕಾದ್ರೆ ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಪ್ರೆಗ್ನೆನ್ಸಿಯಲ್ಲಿ ನೀವು ಖಾಲಿ ಪಪ್ಪಾಯ ಫ್ರೂಟ್ ಬಿಟ್ಟು ಬೇರೆ ಎಲ್ಲ ಫ್ರೂಟ್ ಕೂಡ ನೀವು ತಗೊಳ್ಬೋದು ಪಪ್ಪಾಯದಲ್ಲಿ ಅದರಲ್ಲೂ ಹಸಿ ಪಪ್ಪಾಯದಲ್ಲಿ ಏನಿರ್ತದೆ ಅಂದರೆ ರಾ ಪಪ್ಪಾಯದಲ್ಲಿ ಒಂದು ಅಂಶ ಇರುತ್ತೆ ಸೊ ಆ ಅಂಶದಿಂದ ಅಬೋಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆದ ಕಾರಣ ನೀವು ಪ್ರೆಗ್ನೆನ್ಸಿಯಲ್ಲಿ ಪಪ್ಪಾಯವನ್ನು ಅವಾಯ್ಡ್ ಮಾಡಿ ಉಳಿದ ಎಲ್ಲ ಫ್ರೂಟ್ಸನ್ನು ಕೂಡ ನೀವು ತಗೊಳ್ಬೋದು ಅದರಲ್ಲಿ ಕೂಡ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಒಂದು ವೇಳೆ ನಿಮಗೆ ಜಾಸ್ತಿ ಆಸೆ ಆದರೆ ನೀವು ಕಂಪ್ಲೀಟ್ ಹಣ್ಣಾದ ಮಾತ್ರ ಪಪ್ಪಾಯದ ಒಂದು ತುಂಡನ್ನು ತಿನ್ಬೋದು ಅದು ಕೂಡ ಕಂಪ್ಲೀಟ್ ಆಗಿ ಹಣ್ಣಾಗಿರಬೇಕು ಅದರಲ್ಲಿ ಒಂಥರ ಕಹಿ ಅಂಶ ಅಥವಾ ಒಂಥರ ಆಗುವ ಕಾಯಿ ಪಪ್ಪಾಯ ಕೂಡ ನೀವು ತಿನ್ನಲೇಬಾರ್ದು ಪದಾರ್ಥಕ್ಕೆ ಹಾಕಿದರೂ ಕೂಡ ಸೊ ತಿನ್ನುವುದನ್ನೇ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ಅದೆಲ್ಲ ರಿಸ್ಕ್ ತೊಗೊಳಿಕೆ ಹೋಗಲಿಲ್ಲ ಸೊ ನನ್ನ ಪಪ್ಪಾಯ ಅವಾಯ್ಡ್ ಮಾಡಿದ್ದೆ ಕಂಪ್ಲೀಟ್ ಆಗಿ ಬಟ್ ಉಳಿದ ಎಲ್ಲ ಫ್ರೂಟ್ಸ್ ಅನ್ನು ಕೂಡ ನೀವು ಪ್ರೆಗ್ನೆನ್ಸಿಯಲ್ಲಿ ತಿನ್ಬೋದು ಬಟ್ ತಿನ್ನುವ ಮುಂಚೆ ಏನು ನೀವು ಲಿಮಿಟ್ ಇರಬೇಕು ಅಂದರೆ ಒಂದು ಫ್ರೂಟ್ ಒಳ್ಳೇದು ಅಂತ ಅದನ್ನೇ ನಾವು ಇಡೀ ದಿನ ಅಥವಾ ತುಂಬ ಪ್ರಮಾಣದಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಲಿಮಿಟಲ್ಲಿ ನೀವು ಹಣ್ಣನ್ನು ತಿಂದರೆ ಖಂಡಿತವಾಗಿ ನಿಮಗೆ ಅದರಿಂದ ಏನೂ ಕೂಡ ತೊಂದರೆ ಆಗೋದಿಲ್ಲ ಅದರಿಂದ ನಿಮಗೆ ಒಳ್ಳೆಯ ಪ್ರಯೋಜನವೇ ಅಥವಾ ಒಳ್ಳೆ ನ್ಯೂಟ್ರಿಷನ್ನೇ ನಿಮ್ಮ ಬಾಡಿಗೆ ಸಿಗುತ್ತೆ ಸೊ ಆದ ಕಾರಣ ನೀವು ಒಂದು ಪಪ್ಪಾಯ ಒಂದು ಬಿಟ್ಟು ಉಳಿದ ಎಲ್ಲ ಹಣ್ಣನ್ನು ಒಂದು ಒಳ್ಳೆ ಲಿಮಿಟಲ್ಲಿ ಅಂಶದಲ್ಲಿ ತಗೊಂಡ್ರೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಕೆಲವೊಮ್ಮೆ ನಾವೇನು ಅಂದ್ಕೊಳ್ತೀವ ಅಥವಾ ನಮ್ಮ ಮನೆಯಲ್ಲಿ ದೊಡ್ಡವರು ಇರ್ತಾರೆ ಅದು ಫ್ರೂಟ್ ಹೀಟ್ ಅಥವಾ ಪೈನಾಪಲ್ ತಿನ್ನಬೇಡಿ ಅಥವಾ ಕೆಲವು ಫ್ರೂಟ್ ತಿನ್ನಬೇಡಿ ಅಂತ ಹೇಳ್ತಾರೆ ಸೊ ಒಂದು ವೇಳೆ ನಿಮಗೆ ಮನೆಯವರು ಒತ್ತಾಯ ಮಾಡಿದರೆ ತಿನ್ಬೇಡ ಅಂತ ಹೇಳಿದರೆ ನೀವು ಅವರ ಮಾತು ಕೇಳಿ ಇಲ್ಲದಿದ್ದರೆ ಆ ಥರ ಏನೂ ಕೂಡ ಇಲ್ಲ ಪಪ್ಪಾಯ ಒಂದು ಹಣ್ಣನ್ನು ಬಿಟ್ಟು ನಾವು ಉಳಿದ ಏನೂ ಕೂಡ ಹಣ್ಣು ತಿನ್ಬೋದು ಸೊ ಆ್ಯಕ್ಚುಲಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದರೆ ಹೀಟ್ ಆಗುತ್ತಾ ನನಗೆ ಆ ಫ್ರೂಟ್ ತಿಂದರೆ ಹಾಗೆ ನೀವು ಕೇಳಿದರೆ ಅವರೆಲ್ಲ ಈ ಥರ ಹೀಟು ಕೋಲ್ಡ್ ಆ ಥರ ಎಲ್ಲ ನಂಬೋದಿಲ್ಲ ಎಸ್ಪೆಷಲಿ ಡಾಕ್ಟರ್ಸ್ ಸೊ ಆದ ಕಾರಣ ನೀವು ಪಪ್ಪಾಯ ಒಂದು ಬಿಟ್ಟು ಉಳಿದ ಎಲ್ಲ ಫ್ರೂಟನ್ನು ಲಿಮಿಟ್ ಅಂಶದಲ್ಲಿ ತಗೊಂಡ್ರೆ ಏನು ಕೂಡ ತೊಂದರೆ ಇಲ್ಲ ಅದರಲ್ಲಿ ಕೂಡ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೀವು ಸೀಸನಲ್ ಫ್ರೂಟ್ ಅಂದರೆ ಇವಾಗ ಮ್ಯಾಂಗೋ ಸೀಸನ್ ಸೊ ನೀವು ಆ ಸೀಸನ್ಗೆ ತಕ್ಕ ಹಾಗೆ ಆ ಆ ಫ್ರೂಟ್ ನೀವು ತೊಗೊಂಡ್ರೆ ನಿಮ್ಮ ಬಾಡಿಗೆ ಇನ್ನೂ ಕೂಡ ಒಳ್ಳೆಯದಿದೆ ಯಾಕೆ ಅಂದರೆ ಸ್ಪೆಷಲಿ ನೀವು ಮಾವಿನ ಹಣ್ಣು ಸೀಸನ್ ಅಲ್ಲದ ಟೈಮಲ್ಲಿ ಮಾವಿನ ಹಣ್ಣು ತಿಂದರೆ ಏನಾಗುತ್ತೆ ಕೆಲವೊಮ್ಮೆ ಅವರೇನು ಮಾಡ್ತಾರೆ ಅದಕ್ಕೆ ಸ್ವಲ್ಪ ಏನೆಲ್ಲ ಸ್ವಲ್ಪ ಕೆಮಿಕಲ್ ಎಲ್ಲ ಹಾಕಿ ಆಮೇಲೆ ಅದನ್ನು ಹಣ್ಣು ಮಾಡಿ ಮತ್ತೆ ಮಾರಾಟಕ್ಕೆ ಇಡ್ತಾರೆ ಸೊ ಅದು ಹಾಗೆ ಹಾಗೆ ಒಳ್ಳೆಯದಲ್ಲ ಇವಾಗ ಸೀಸನ್ ಇರುವ ಟೈಮಲ್ಲೇ ನೀವು ಆ ಫ್ರೂಟ್ ತೊಗೊಂಡ್ರೆ ಅದು ಹೆಚ್ಚಾಗಿ ಅವರು ಏನು ಕೆಮಿಕಲ್ ಕೊಟ್ಟು ಹಣ್ಣು ಮಾಡಿದ್ದಲ್ಲ ಅದು ಅದರ ಸೀಸನಿಗೆ ಹಣ್ಣಾಗಿದ್ದ ಕಾರಣ ನೀವು ಸೀಸನಲ್ ಫ್ರೂಟ್ ತೊಗೊಂಡ್ರೆ ಹೆಚ್ಚು ಒಳ್ಳೆಯದು ಆ ಸೀಸನ್ಗೆ ತಕ್ಕಂಗೆ ಆ ಫ್ರೂಟ್ ನೀವು ಸೇವಿಸಿದ್ರೆ ಇನ್ನೂ ಕೂಡ ನಿಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಸೊ ಮೇನ್ ಆಗಿ ನೀವು ಪಪ್ಪಾಯ ಒಂದು ಬಿಟ್ಟು ಬೇರೆ ಎಲ್ಲ ಫ್ರೂಟನ್ನು ಸೇವಿಸ್ಬೋದು ಆ್ಯಂಡ್ ಸೀಸನಲ್ ಫ್ರೂಟ್ ಸೇವಿಸಿದ್ರೆ ಆ ಟೈಮಿಗೆ ಅದು ಒಳ್ಳೆಯದು ಆ್ಯಂಡ್ ಇನ್ನೊಂದೇನಾದರೆ ಲಿಮಿಟ್ ಇರಬೇಕು ಒಂದು ಮಾವಿನ ಹಣ್ಣು ಇವಾಗ ಸೀಸನ್ ಅಂತ ಇಡೀ ದಿನ ನಾವು ನಾಲ್ಕೈದು ಮಾವಿನ ಹಣ್ಣು ತಿನ್ನಲಿಕ್ಕೆ ಹೋಗಬೇಡಿ ಲಿಮಿಟಲ್ಲಿ ಒಂದು ಹಣ್ಣು ನೀವು ಎವ್ರಿ ಡೇ ತಿಂದರೆ ಕೂಡ ಪರವಾಗಿಲ್ಲ ಒಂದು ಹಣ್ಣು ನೀವು ಮಾವಿನಕಾಯಿ ಮಾವಿನ ಹಣ್ಣು ತಿಂದರೆ ಒಂದು ಬನಾನಾ ತಿನ್ಬೋದು ಸೊ ಆ ರೀತಿ ನೀವು ಅಡ್ಜಸ್ಟ್ ಮಾಡಿ ಅಥವಾ ಆ ರೀತಿ ನೀವು ನಿಮ್ಮ ಒಂದು ಡಯೆಟ್ ಫಿಕ್ಸ್ ಮಾಡಿ ಆ ರೀತಿ ನೀವು ಫ್ರೂಟನ್ನು ಸೇವಿಸ್ಬೋದು ಸೊ ಇದರಿಂದ ನಿಮಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು